ಶ್ರೀಕಂಠೇಗೌಡರು ಜನತಾ ಪಕ್ಷ ಜನತಾದಳದ ಕಟ್ಟಾಳು. ಅವರು ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು ಜನತಾದಳ ಪಕ್ಷವನ್ನು ನಂಬಿರ್ತಕ್ಕಂಥವರು. ಶ್ರೀಕಂಠೇಗೌಡರ ಮುಂದಾಳತ್ವದಲ್ಲೇ ವಿವೇಕಾನಂದ ಅವರ ಚುನಾವಣೆ ನಡೆಯುತ್ತೆ. ಶ್ರೀಕಂಠೇಗೌಡರ ನಾಯಕತ್ವದಲ್ಲೇ ವಿವೇಕಾನಂದರ ಚುನಾವಣೆ ನಡೆಯುತ್ತೆ. ಯಾರೂ ಕೂಡ ಅನುಮಾನ ಪಡ್ತಕ್ಕಂಥದ್ದು ಅಗತ್ಯ ಇಲ್ಲ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಬರಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣದಿಂದ ಅವರ ತಮ್ಮ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರನ್ನ ಕಳಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರು ಕೂಡ ಬರ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಜನತಾದಳ ಮೈತ್ರಿ ಅಬಾಧಿತವಾಗಿದೆ, ಗಟ್ಟಿಯಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ವಿವೇಕಾನಂದರವರು ನಾಮಿನೇಷನ್ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಯಾರು ಯಾವುದೇ ರೀತಿ ಅನುಮಾನ ಪಡ್ತಕ್ಕಂಥದ್ದಿಲ್ಲ. ಒಂದು ಸಣ್ಣ ಕನ್ಫ್ಯೂಷನಿಂದ ಲಿಂಗರಾಜೇಗೌಡರ ಹೆಸರನ್ನ ಅವರು ಅನೌನ್ಸ್ ಮಾಡಿದರು. ಅವ್ರ ಪಕ್ಷನೇ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅವ್ರಿಗೆ ಹೇಳ್ತಾರೆ ಲಿಂಗರಾಜೇಗೌಡರಿಗೆ, ಶ್ರೀಕಂಠೇಗೌಡರಿಗೆ ಅವ್ರ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ, ಅವ್ರ ನಾಯಕತ್ವದಲ್ಲಿ ನಾಮಿನೇಷನ್ ಪತ್ರ ಸಲ್ಲಿಸ್ತೀವಿ. ಶ್ರೀಕಂಠೇಗೌಡರ ಬೆಂಬಲಿಗರನ್ನೆಲ್ಲ ಜೊತೆಯಲ್ಲಿ ಕರ್ಕೊಬಂದು ವಿವೇಕಾನಂದ ಅವರ ನಾಮಿನೇಷನ್ ಅನ್ನು ಸಲ್ಲಿಸ್ತಾರೆ. ಅವರು ನಿಲ್ಲಬೇಕು ಅಂತಕ್ಕಂಥ ಕಳಕಳಿ ಹೋರಾಟವನ್ನು ಮಾಡಿದರು. ಬೆಳಿಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು, ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಶ್ರೀಕಂಠೇಗೌಡರ ಜೊತೆ ಮಾತಾಡಿ ಅವ್ರ ಮನವನ್ನು ಒಲಿಸಿದ್ದಾರೆ. ಶ್ರೀಕಂಠೇಗೌಡರು ಜವಾಬ್ದಾರಿ ತಗೊಂಡು ಈ ಚುನಾವಣೆ ನಡೆಸಿ ವಿವೇಕಾನಂದ ಅವರ ಗೆಲುವಿನ ರೂವಾರಿ ಜವಾಬ್ದಾರಿಯನ್ನು ಪಡ್ಕೊಂಡಿದೆ. ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ಬರಕಿತ್ತು, ಆದರೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ತಲೆ ಮರೆಸ್ಕೊಂಡಿದ್ದಾರೆ. 19 ದಿನ 20 ದಿನ ಆದರೂ ಬರ್ತಾ ಇಲ್ಲ. ಅವರ ವಿಚಾರ ನನಗಿರ್ಬೋದು, ಅವರ ಕುಟುಂಬ ವರ್ಗದವ್ರಿಗಿರ್ಬೋದು, ಯಾರಿಗೂ ಕೂಡ ನಾನು ಎಲ್ಲಿದ್ದೇನೆ, ಅವ್ರು ಎಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು, ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಅದಕ್ಕೆ 196 ದೇಶಗಳಿಗೆ ಬ್ಲೂ ಕಾರ್ಡನ್ನು ರಾಜ್ಯ ಸರ್ಕಾರ ಹೊರಡಿಸಿದ್ದೇವೆ ಅಂತ ಹೇಳಿದ್ದಾರೆ. ನಿಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೇವೆ. ಆ ಮೂಲಕ ಸಿಗ್ಬೋದೇ ಹೊರತು ನಮಗೆ ಯಾರಿಗೂ ಕೂಡ ಹೋದ ಘಟನೆ ನಡೆದ ದಿನಗಳಿಂದಲೂ ಕೂಡ ನಮಗೆ ಸಂಬಂಧ ಕುಟುಂಬದವ್ರಿಗೂ ಜೊತೆನೂ ಇಲ್ಲ, ನಮ್ಮ ರಾಜಕಾರಣಿಗಳ ಜೊತೆನೂ ಇಲ್ಲ. ಹೆಂಗೆ ಸಂಪರ್ಕ ಮಾಡೋದು ಅಂದರೆ ಹೆಂಗೆ ಸಿಕ್ಕಿದ್ರೆ ತಾನೇ ಸಂಪರ್ಕ ಮಾಡೋದು? ಯಾವ ಸಂಪರ್ಕಕ್ಕೂ ಸಿಕ್ಕಿಲ್ಲ ಯಾರು, ಅದರಿಂದ ಯಾರಿಗೂ ಗೊತ್ತಿಲ್ಲ. ಅದೆಲ್ಲವೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಿಂದ ಹೊರ ಬರಬೇಕು, ಸತ್ಯಾಂಶ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಯಾವುದೇ CBI ಕೂಡ ಪ್ರಶ್ನೆ ಇಲ್ಲ, ನನ್ನ ಅಧಿಕಾರಿಗಳ ಮೇಲೆ ನನಗೆ ನಂಬಿಕೆ ಇದೆ. ಅವ್ರ ನಂಬಿಕೆ ಇಡಿ, ಅವ್ರು ನಂಬ್ತಾರೆ ಕರೆಕ್ಟಾಗಿ ಎಲ್ಲನೂ ಕೂಡ. ಯಾರು ಪೆಂಡ್ರೈವ್ ತಯಾರು ಮಾಡಿದ್ರು, ವಿತರಣೆ ಮಾಡಿದವರು, ಅವ್ರನ್ನೂ ಕಂಡುಹಿಡಿತಾರೆ. ತಪ್ಪು ಮಾಡಿರ್ತಕ್ಕಂಥ ಶಿಕ್ಷೆನೂ ಕೂಡ ಅವ್ರು ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಎಲ್ಲಿ JDSU ಪ್ರೊಟೆಸ್ಟ್ ಮಾಡಿದಂಥ ವಿಚಾರ ಎಚ್ ಡಿ ರೇವಣ್ಣವರು ಅದೇನು ಕಿಡ್ನ್ಯಾಪ್ ಮಾಡಿದೆ, ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಸುಳ್ಳು ಪ್ರಕರಣ ಅನ್ನೋದಕ್ಕೋಸ್ಕರ ನಾವು ಮಾಡಿದ್ವಿ ಹೊರತು ಪ್ರಜ್ವಲ್ ರೇವಣ್ಣ ಅವ್ರದಕ್ಕೋಸ್ಕರ ನಾವು ಮಾಡಿಲ್ಲ. ಹೌದು, SIT ಇವ್ರನ್ನ ಯಾವಾಗ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ SIT ಅವರು ರಾಜ್ಯ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಅದರಿಂದ ಈ ತನಿಖೆ ವ್ಯಾಪಕವಾಗಿ ಹರಡಿದೆ. ತಮಿಳ್ನಾಡಲ್ಲಿ, ಚೆನ್ನೈನಲ್ಲಿ,
ಮಲೇಷ್ಯಾದಲ್ಲಿ ಎಲ್ಲ ಕಡೆ ಪೆನ್ ಡ್ರೈವ್ ತಯಾರಿಸಿದ್ದಾರೆ, ಅಲ್ಲೆಲ್ಲ ಇದು ಮಾಡಿದ ಲ್ಯಾಬಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಬಂದಿರೋದ್ರಿಂದ ಸಿ ಬಿ ಐ ತನಿಖೆ ಕೊಡಿ ಅಂತ ಒತ್ತಾಯ ಮಾಡಿದ್ದೀವಿ ಅಷ್ಟೇ. ಅದೆಲ್ಲವೂ ಏನಕ್ಕಾಗಿದ್ದಾರೆ ಏನು ಅವ್ರಿಗೆ ಮಾತ್ರ ಗೊತ್ತು, ಬೇರೆ ಇನ್ಯಾರಿಗೂ ಅವ್ರ ವಿಚಾರ ಗೊತ್ತಿಲ್ಲ.